ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ವೀಕ್ಷಕರೇ, ಮನುಷ್ಯನಿಗೆ ಆಸೆ ಅನ್ನೋದು ಪ್ರತಿದಿನ ಹೆಚ್ಚಾಗ್ತಾನೆ ಹೋಗುತ್ತೆ. ಆಸೆ ಆಕಾಂಕ್ಷೆಗೆ ಮಿತಿನೇ ಇಲ್ಲ. ಇವತ್ತು ಹೀಗಿದ್ದೀವಿ, ನಾಳೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು. ನಾವು ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ನಮಗೆ ಏನೋ ಬೇಕು ಜೀವನದಲ್ಲಿ ಅಂತ ಅನ್ನಿಸ್ತಾನೇ ಇರುತ್ತೆ ಪ್ರತಿದಿನ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಪೂರಕ ಏನು ವಿಚಾರಗಳ ಬಗ್ಗೆ ಗಮನ ಕೊಡ್ತೀವಿ. ನಾವು ಏನೋ ಬೇಕು ಅಂತ ಅಂದರೆ ಆ ರೀತಿ ಅದನ್ನು ಪಡ್ಕೊಳ್ಳೋಕ್ಕೆ ನಾವು ನೋಡ್ತೀವಿ. ಹಣ, ಆಸ್ತಿ, ಪಾಸ್ತಿ ಎಲ್ಲವೂ ಕೂಡ ಇರುತ್ತೆ ನಮ್ಮ ಜೀವನದಲ್ಲಿ. ಇವೆಲ್ಲವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾಳೆ ಜೀವನ ಇನ್ನಷ್ಟು ಅದ್ಭುತವಾಗಿರಬೇಕು, ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರಬೇಕು, ನಮ್ಮದೇ ಆದಂತಹ ಒಂದು ಪುಟ್ಟ ಜಗತ್ತು ಅದು ತುಂಬಾ ಚೆನ್ನಾಗಿರಬೇಕು, ತುಂಬ ಬ್ಯೂಟಿಫುಲ್ ಆಗಿರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಆಗಿರುತ್ತೆ. ಇವೆಲ್ಲವನ್ನು ಹೊರತಾಗಿ ನಾವು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರಿಸುವಂಥದ್ದು ಒಂದಿಷ್ಟು ಇಂತಿಷ್ಟು ಏಜ್ ಆದಮೇಲೆ, ಒಂದು ವೃದ್ಧಾಪ್ಯ ಬಂದಾಗ ಇರ್ಬೋದು, ಆ ಸಮಯದಲ್ಲಿ ನಾವು ನಮ್ಮ ಯೋಚನೆಗಳು ಬದಲಾಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ನಾವು ಆಧ್ಯಾತ್ಮಿಕ ವಿಚಾರದ ಕಡೆ ಗಮನ ಕೊಡ್ತೀವಿ, ಧ್ಯಾನ ಮಾಡ್ತೀವಿ, ಹಾಗೆ ಕೆಲವೊಂದು ಪುಸ್ತಕಗಳನ್ನು ಕೂಡ ಓದೋಕ್ಕೆ ಶುರು ಮಾಡ್ತೀವಿ. ಅದೊಂದು ಸೈಡಿಗೆ ನಾವು ಇಟ್ಟರೆ ಇನ್ನೊಂದು ಜೀವನದಲ್ಲಿ ನಾವು ಸ್ಟಾರ್ಟಿಂಗ್, ಈಗ ನಮ್ಮ ಮದುವೆ ಅಂತ ಬಂದಾಗ ಮದುವೆ ಆದ ನಂತರ ಜೀವನ ಸೂಪರ್ ಆಗಿರಬೇಕು, ತುಂಬ ಚೆನ್ನಾಗಿ ನಾವು ಬದುಕಿ ಬಾಳಬೇಕು ಅನ್ನುವಂಥದ್ದು. ನಮ್ಮ ಮಕ್ಕಳು ಕೂಡ, ಮಕ್ಕಳ ಬಗ್ಗೆ ಕೂಡ ಒಂದಿಷ್ಟು ಕನಸನ್ನು ಕಂಡಿರ್ತೀವಿ. ಮಕ್ಕಳನ್ನು ಓದಿಸ್ಬೇಕು, ಒಳ್ಳೊಳ್ಳೆ ಉದ್ಯೋಗದಲ್ಲಿ ಅವರನ್ನು ನೋಡಬೇಕು ಅನ್ನುವಂಥದ್ದು. ಸೊ ಹೀಗೆ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಏನು ಮಿತಿನೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಇವೆಲ್ಲ ನಾನು ಯಾಕೆ ಹೇಳಿದೆ ಅಂತ ಅಂದರೆ, ನಾನು ಹಾಗೆ ಒಂದು ಸುದ್ದಿಯನ್ನು ನೋಡಿದೆ. ನೀವು ಕೂಡ ನೋಡಿರ್ತೀರ, ಗಮನಿಸಿರ್ತೀರ, ಪತ್ರಿಕೆಗಳಲ್ಲಿ ನೋಡಿರ್ತೀರ, ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ, ವೈರಲ್ ಆದ ವಿಡಿಯೋ ಬಗ್ಗೆ ಕೂಡ ನೋಡಿರ್ತೀರ. ಮನುಷ್ಯ ನಾನು ಹೇಳಿದ ಹಾಗೆ ಅವನ ಒಂದು ಆಸೆ ಆಕಾಂಕ್ಷೆಗಳಿಗೆ ಮಿತಿನೇ ಇಲ್ಲ, ಲಿಮಿಟೇ ಇಲ್ಲ ಅನ್ನುವಂಥದ್ದು. ಅಂಥವರು ಐಶ್ವರ್ಯ, ಆಸ್ತಿ ಎಲ್ಲವೂ ಕೂಡ ಪಡ್ಕೊಂಡು ಅದಾದ ಮೇಲೆ ತಂದೆ ಒಂದು ತನ್ನ ಒಂದು ಇದೆಲ್ಲ ಸಾಕು, ಇನ್ನು ಇಂಥ ಒಂದು ಬದುಕಿನಿಂದ ನಾನು ನಿವೃತ್ತಿಯನ್ನು ಪಡಿಬೇಕು ಅನ್ನುವಂಥದ್ದು ಕೂಡ ಬಯಸೋರಿರ್ತಾರೆ. ಅಂಥ ಒಂದು ವಿಚಾರಕ್ಕೆ ಕಾರಣ ಆಗಿರುವಂಥದ್ದು ಬೆಂಗಳೂರು ಮೂಲದ ಒಬ್ಬರು ಲೇಡಿ ಸನ್ಯಾಸತ್ವ ಸ್ವೀಕಾರ ಮಾಡಿರುವಂಥದ್ದು. ಲೇಡಿ ಹೌದು, ಅವರ ಜೊತೆ ಅವರ ಮಗ ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವಂಥದ್ದು. ಇದರ ಬಗ್ಗೆ ಇವತ್ತು ಮಾತನಾಡೋಣ ಅಂತ ನಾನು ಬಂದಿರುವಂಥದ್ದು. ಇವರು ಮೂಲತಃ, ಇವರ ಬಗ್ಗೆ ಸ್ಟಾರ್ಟಿಂಗಿಂದ ನಾನು ಹೇಳಬೇಕು ಅಂತ ಅಂದರೆ, ಇವರ ಒಂದು ಆರಂಭಿಕ ಜೀವನ ಬೆಂಗಳೂರೇ, ಬೆಂಗಳೂರಿನ ಮೂಲದವರಾದಂತಹ ಇವರು. ಇವರ ಹೆಸರು ಸ್ವೀಟಿ ಅಂತ, ಒಂದು ಹೆಸರಾಂತ ಉದ್ಯಮಿಯ ಹೆಂಡತಿ ಆಗಿರ್ತಾರೆ ಅವರು. ತನಗೆ ಒಂದು ತುಂಬ ಉದ್ಯಮ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಉದ್ಯಮವನ್ನು ನಡೆಸ್ತಾ ಇರುವಂತಹ ಪತಿ, ಸೊ ಮನೀಷ್ ಅನ್ನುವಂಥದ್ದು. ಅವರ ವೈಫ್ ಸ್ವೀಟಿ ಅಂತ, ಅವರ ಹೆಸರು ಸ್ವೀಟಿ ಅಂತ. ಆ ಮಹಿಳೆಗೆ 30 ವರ್ಷ ವಯಸ್ಸು. 30 ವರ್ಷ ಈಗ ಒಂದು ಅಂದರೆ ಪಾಪು ಇದೆ, ಮಗನೂ ಕೂಡ ಇದ್ದಾನೆ, ಹೃದನ್ ಅನ್ನುವಂಥದ್ದು. ಸೊ ತನ್ನ ಹೊಟ್ಟೆಯಲ್ಲಿ, ತನ್ನ ಪಾಪು ತನ್ನ ಹೊಟ್ಟೆಯಲ್ಲಿ ಇರಬೇಕಾದ್ರೇ ಆ ಹೆಂಗಸು, ಆ ಲೇಡಿ ಕನಸು ಕಂಡಿದ್ರಂತೆ ತಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂತ. ಹಾಗೆ ತನ್ನ ಮಗನಿಗೂ ಕೂಡ, ತನ್ನ ಹುಟ್ಟುವ ಮಗುಗೂ ಕೂಡ ಏನು ಸನ್ಯಾಸತ್ವವನ್ನು ಮಾಡಬೇಕು, ಸನ್ಯಾಸತ್ವ ತಗೊಳ್ಳೋ ಥರ ಮಾಡಬೇಕು ಮಗನೂ ಕೂಡ ಅನ್ನುವಂಥದ್ದು ಆ ಥರ ಒಂದು ಅಂದ್ಕೊಂಡಿದ್ರಂತೆ. ಸೊ ಇದೀಗ ರೀಸೆಂಟಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು, ದೀಕ್ಷೆಯನ್ನು ಕೂಡ ತಗೊಂಡಿರುವಂಥದ್ದು. ಸೊ ಇದರ ಬಗ್ಗೆ ನಾವು ಮಾತನಾಡೋದಾದರೆ, ಈ ಹಿಂದೆ ಅಂದರೆ ಇವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದು ಸೂರತ್ನಲ್ಲಿ. ಈ ಹಿಂದೆ ಗುಜರಾತ್ನ ಸೂರತ್ನಲ್ಲಿ ಸಾಕಷ್ಟು ಜನ ಈ ತರಹ ಒಂದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವವರು ಇದ್ದಾರೆ. ಹೆಸರಾಂತ ಉದ್ಯಮಿಯೊಬ್ಬರು 800 ಕೋಟಿ ತನ್ನ ಆಸ್ತಿಯನ್ನು ಸಾರ್ವಜನಿಕರಿಗೆ ದಾನವನ್ನು ಕೂಡ ಮಾಡಿರುವಂಥ ಘಟನೆಯನ್ನು ನೀವು ಈ ಹಿಂದೆ ನೋಡಿರ್ತೀರಿ, ಕೇಳಿರ್ತೀರ. ಇದೊಂಥರ ಅಚ್ಚರಿ ಅಂತ ಅನಿಸುತ್ತೆ. ಜೀವನದಲ್ಲಿ ಎಲ್ಲ ಇದ್ದವರು ಈ ತರಹ ಒಂದು ಯಾವುದು ಬೇಡ, ಎಲ್ಲವನ್ನು ತ್ಯಜಿಸಿ ಒಂದು
ಆಧ್ಯಾತ್ಮಿಕದ ಕಡೆಗೆ ಹೋಗೋಣ ಅನ್ನುವಂಥ ಜನಗಳು ಅಪರೂಪಕ್ಕೆ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಿಸ್ಕೊಳ್ತಾರೆ. ಇವಾಗ ಬೆಂಗಳೂರಲ್ಲೇ ನಾವು ಆ ಲೇಡಿಯ ನಾನು ಗಮನಿಸಿದ ಹಾಗೆ ಆ ಲೇಡಿ ಕೂಡ ಇವಾಗ ಸನ್ಯಾಸತ್ವ ಸ್ವೀಕಾರ ಮಾಡಿರುವಂಥದ್ದು. ಹಾಗೆ ಈ ಹಿಂದೆ ಇನ್ನೊಂದು ಘಟನೆ ಕೂಡ ಆಗಿರುವಂಥದ್ದು, ಹೆಸರಾಂತ ಉದ್ಯಮಿ ಆತ ವ್ಯಕ್ತಿ ಕೂಡ ಹೆಸರಾಂತ ಉದ್ಯಮಿ, ತನ್ನಲ್ಲಿರುವಂತಹ ಏನು ಒಂದಿಷ್ಟು ಕರೆನ್ಸಿಗಳನ್ನು ಸಾರ್ವಜನಿಕವಾಗಿ ಸುರಿದಿರುವಂಥದ್ದು ಜನಗಳಿಗೆ ಗಾಡಿಯಲ್ಲಿ ಹೋಗ್ತಾ ಜನರಿಗೆ ಸುರಿದಿರುವಂಥದ್ದು ಅದನ್ನು ಕೂಡ ನಾವು ಗಮನಿಸ್ಬೋದು. ಇವರೆಲ್ಲ ಯಾವುದೇ ರೀತಿಯಾಗಿ ಜೀವನದಲ್ಲಿ ನಮಗೆ ಐಶ್ವರ್ಯ ಬೇಕು, ಆಸ್ತಿ ಬೇಕು ಎಲ್ಲವೂ ಕೂಡ ಇದ್ದು ಅವೆಲ್ಲವನ್ನು ತ್ಯಜಿಸಿ ಇವೆಲ್ಲ ಬೇಡ ಇನ್ನೊಂದು ಜಗತ್ತಿಗೆ ಹೋಗೋಣ ಅನ್ನುವಂಥದ್ದು ಇಂತಹ ವ್ಯಕ್ತಿಗಳು ಮಾಡಿರುವಂಥದ್ದು. ಈಗ ಬೆಂಗಳೂರಿನಲ್ಲಿ ಒಬ್ಬರು ಮಹಿಳೆಯೇ ಈ ಥರ ಒಂದು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಅಂತ ಅಂದರೆ ಒಂದು ವಿಶೇಷ ಘಟನೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಸಾಮಾನ್ಯವಾಗಿ ಈ ಒಂದು ಯಾರು ಜೈನ ಸಂಸ್ಕೃತಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಕಟ್ಟುನಿಟ್ಟುಗಳಿದ್ದಾವೆ, ರೂಲ್ಸ್ಗಳಿದ್ದಾವೆ, ಅವುಗಳನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಈ ಲೇಡಿ ಕೂಡ ಅಷ್ಟೇ ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ಓದಿ ತಿಳ್ಕೊಂಡು ವಿಚಾರಗಳನ್ನು ಏನು ಜೈನ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಇದ್ದವರ ಜೊತೆ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಅದಕ್ಕೆಲ್ಲಿಗೆ ಏನೆಲ್ಲ ಬೇಕು ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ಅದಕ್ಕೆ ತಯಾರಾಗಿ ತನ್ನ ಮಗ ಹುಟ್ಟಿದ ಮೇಲೆ ತನ್ನ ಮಗನಿಗೂ ಕೂಡ ದೀಕ್ಷೆಯನ್ನು ಕೊಟ್ಟು ತಾನೂ ಕೂಡ ದೀಕ್ಷೆ ಪಡ್ಕೊಂಡು ಒಂದು ಬೇರೆಯೇ ಜಗತ್ತಿಗೆ ಕಾಲಿಟ್ಟಿರುವಂತಹ ಘಟನೆ ನಡೆದಿರುವಂಥದ್ದು. ಇದನ್ನು ನೋಡಿದಾಗ ಇವೆಲ್ಲ ಯಾಕೆ ಅಂತ ಅನಿಸ್ಬಿಡುತ್ತೆ. ಅಂದರೆ ಆ ವ್ಯಕ್ತಿ ಆ ಲೇಡಿ ಬಗ್ಗೆ ಅಲ್ಲ, ಬಟ್ ಸಾಮಾನ್ಯವಾಗಿ ಅನಿಸುತ್ತೆ ಇಷ್ಟೆಲ್ಲ ನಾವು ದುಡಿತೀವಿ, ಕಷ್ಟಪಡ್ತೀವಿ ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ಹಾಗೆ ಆಸ್ತಿ ಅಂತ ಜಗಳ ಮಾಡ್ಕೊಳ್ಳೋರು ಇರ್ಬೋದು, ಅಥವಾ ಹಣದ ಹಿಂದೆ ಓಡುವಂತಹ ಮನಸ್ಸುಗಳಿರ್ಬೋದು, ಇವೆಲ್ಲವನ್ನ ನೋಡಿದಾಗ ಅನಿಸುತ್ತೆ ಇವರೆಲ್ಲ ಇಂಥ ಲೇಡಿ, ನಾನೀಗ ಸ್ವೀಟಿ ಅನ್ನೋ ಆ ಲೇಡಿಯ ಬಗ್ಗೆ ಹೇಳಿದೆ, ಇವರೆಲ್ಲ ನಮಗೆ ಒಂದು ಮಾದರಿಯಾಗಿ ಕಾಣಿಸ್ಕೊಳ್ತಾರೆ. ಇವೆಲ್ಲ ಕ್ಷಣಿಕ, ಇವೆಲ್ಲ ಎಷ್ಟು ಇದ್ರೂ ನಾವು ಹೋದಾಗ ಏನು ತಗೊಂಡು ಹೋಗಲ್ಲ ಆ ಒಂದು ಪರಿಕಲ್ಪನೆ ಅಂತ ಅನಿಸುತ್ತೆ. ಅದೆಲ್ಲ ತಲೆಯಲ್ಲಿ ನಮಗೆ ಮೂಡುತ್ತೆ, ಈ ಥರ ಪ್ರಶ್ನೆ ಬರುತ್ತೆ, ಈ ಥರ ಆಶ್ಚರ್ಯನೂ ಆಗುತ್ತೆ ಯಾಕೆ ಈ ಥರ ಒಂದು ನಿರ್ಧಾರವನ್ನು ತಗೊಂಡ್ರು ಅನ್ನುವಂಥದ್ದು. ಸೊ ಎಲ್ಲವನ್ನು ಕೂಡ ತ್ಯಜಿಸಿ ಜೈನ ಸಂಸ್ಕೃತಿಯ ಪ್ರಕಾರ ದೀಕ್ಷೆಯನ್ನು ತಗೊಂಡು ಅದ್ಧೂರಿಯಾಗಿ ದೀಕ್ಷಾ ಕಾರ್ಯಕ್ರಮ ಕೂಡ ನಡೆದಿರುವಂಥದ್ದು, ಅದನ್ನು ಕೂಡ ಅದ್ಧೂರಿಯಾಗಿ ಮಾಡಿರುವಂಥದ್ದು, ಸಾವಿರಾರು ಜನರನ್ನು ಕರೆಸಿ ಈ ಥರ ಒಂದು ದೀಕ್ಷೆಯನ್ನು ತಗೊಂಡಿರುವಂಥದ್ದು. ಇನ್ನೂ ಕೂಡ ಒಂದು ಅಂಶ ಗಮನಿಸಬೇಕಾಗಿರುವಂಥದ್ದು, ಸಾಮಾನ್ಯವಾಗಿ ಸನ್ಯಾಸತ್ವ ಸ್ವೀಕಾರ ಮಾಡೋರು ಅದಕ್ಕೆ ಬೇಕಾಗುವಂತಹ ಕೆಲವೊಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ನಮ್ಮ ಮನಸ್ಸನ್ನು ತುಂಬ ತಯಾರಿ ಮಾಡ್ಕೊಳ್ಬೇಕಾಗತ್ತೆ, ತುಂಬ ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅದರ ಬಗ್ಗೆ ಎಲ್ಲವೂ ಕೂಡ. ಈಗ ಭೌತಿಕ ಜಗತ್ತಿನಲ್ಲಿ ನಾವು ಏನೆಲ್ಲವನ್ನು ಪ್ರತಿದಿನ ಅನುಭವಿಸ್ತೀವಿ ಅಥವಾ ಪ್ರತಿದಿನ ನಮ್ಮ ಲೈಫಲ್ಲಿ ಏನೆಲ್ಲ ಅಳವಡಿಸ್ಕೊಳ್ತೀವಿ, ಕೆಲಸ ಇರ್ಬೋದು ಎಲ್ಲವನ್ನೂ ಕೂಡ ತ್ಯಜಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಟಿವಿ ನೋಡೋದು ಅಥವಾ ಏನೋ ಒಂದು ಊಟ ತಿನ್ನೋದರಲ್ಲಿ ವೆರೈಟಿ ವೆರೈಟಿ ಫುಡ್ ತಿನ್ನೋದಿರ್ಬೋದು, ಒಂದಿಷ್ಟು ವಿಚಾರಗಳನ್ನು ನಮ್ಮ ಡೈಲಿ ಲೈಫ್ನಲ್ಲಿ ನಮ್ಮ ಜೊತೆ ಏನೆಲ್ಲ ಇರುತ್ತೆ, ನಾವು ಯಾವುದನ್ನೆಲ್ಲ ಪಾಲಿಸ್ಕೊಂಡು ಬರ್ತೀವಿ ಅವೆಲ್ಲವನ್ನು ಕೂಡ ನಾವು ದೂರ ಇಡಬೇಕಾಗುತ್ತೆ ಅನ್ನುವಂಥದ್ದು. ಇವೆಲ್ಲ ಸಾಮಾನ್ಯ ಜನಗಳಿಗೆ ಇವೆಲ್ಲವನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಒಂದಿಷ್ಟು ಇದನ್ನು ನಾವು ಗಮನಿಸಿದರೆ ಆಶ್ಚರ್ಯ ಅಂತ ಅನಿಸುತ್ತೆ, ಅಚ್ಚರಿ ಅಂತ ಅನಿಸುತ್ತೆ. ಇಂತಹ ಲೇಡಿ ಅಂದರೆ ಸ್ವೀಟಿ ಅನ್ನುವಂತಹ 30 ವರ್ಷದ ಮಹಿಳೆ ಇಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿರುವಂಥದ್ದು. ಇವರು ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಇವರು ಸಮಾಜಕ್ಕೆ ಮಾದರಿ ಆಗ್ತಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಯಾಕಂತ ಅಂದರೆ ಇವರ ವೈಯಕ್ತಿಕ ಬದುಕಿನಲ್ಲಿ ಇವ್ರಿಗೆಲ್ಲನೂ ಇದೆ, ಅಂದರೆ ಆಸ್ತಿ ಇದೆ, ಹಾಗೆ ಹಣಕಾಸಿನ ಸಮಸ್ಯೆ ಇಲ್ಲ, ಉದ್ಯಮಿ, ತನ್ನ ಗಂಡ ತುಂಬ ದೊಡ್ಡ ಉದ್ಯಮಿ, ಕೂತಲ್ಲೇ ಎಲ್ಲವೂ ಕೂಡ ಸಿಗುವಂಥ ಒಂದು ಟೈಮ್ ಅವ್ರದ್ದು. ಹಾಗೆ ಇವೆಲ್ಲವನ್ನು ತ್ಯಜಿಸಿ ಇನ್ನೊಂದು ಕಡೆ ವಾಲ್ತಾ ಇದ್ದಾರೆ ಅಂತ ಅಂದರೆ ಅದು ಒಂಥರ ಮಾದರಿ ಅಂತ ಅನಿಸುತ್ತೆ. ಅವರು ಎಲ್ಲರಿಗೂ ಕೂಡ ಮಾದರಿ ಆಗಿರುವಂಥದ್ದು, ಜೊತೆಗೆ ತನ್ನ ಮಗನಿಗೂ ಕೂಡ ಈ ರೀತಿಯಾಗಿ ದೀಕ್ಷೆಯನ್ನು ತೊಡಿಸಿರುವಂಥದ್ದು ಒಂದು ಗ್ರೇಟ್ ಅಂತ ಅನಿಸುತ್ತೆ. ಸೊ ಈ ಒಂದು ವಿಚಾರ ನಿಮಗೂ ಕೂಡ ಗೊತ್ತಾಗಿರುತ್ತೆ, ಯಾಕಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ವೀಟಿ ಅನ್ನುವಂಥ ಲೇಡಿ ಬಗ್ಗೆ.
ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹೀಗೆ ಇನ್ನಿತರ ಹೊಸ ಹೊಸ ವಿಚಾರಗಳ ಜೊತೆ ವಿಡಿಯೋ ಮಾಡ್ತೀವಿ. ಸೊ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.